ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈಶಣ್ಣ ಜಕ್ಕನಹಳ್ಳಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ದಿವಸ ಜಿ ಟಿ ವರ್ಸಸ್ ಆರ್ ಸಿ ಬಿ ಅಂದರೆ ಗುಜರಾತ್ ಮತ್ತು ಬೆಂಗಳೂರು ಈ ಎರಡು ತಂಡಗಳು ಪೈಪೋಟಿಯನ್ನು ನಡೆಸ್ತಾ ಇವೆ ಇದರಲ್ಲಿ ಗುಜರಾತ್ಗೆ ಏನು ಬೇಡದೇ ಇರೋ ಮ್ಯಾಚು ಅಂದರೆ ಈಗಾಗಲೇ ಅವರು ಪ್ಲೇ ಆಫ್ಗೆ ಹೊರ್ಟೋಗಿದ್ದಾರೆ ಅವ್ರಿಗೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಈ ಮ್ಯಾಚು ಆದರೆ ಆಡಲೇಬೇಕಲ್ಲ ಅನ್ನೋ ಉದ್ದೇಶದಿಂದ ಆಡಬೇಕಾಗಿದೆ ಆದರೆ ಆರ್ ಸಿ ಬಿಗೆ ಮಾತ್ರ ತುಂಬ ಮುಖ್ಯವಾದಂಥ ಆಗಿರುತ್ತೆ ಇದು ಈ ಮ್ಯಾಚಲ್ಲಿ ಆರ್ ಸಿ ಬಿ ಗೆದ್ದರೆ ಪ್ಲೇ ಆಫ್ಗೆ ಹೋಗೋ ಕನಸನ್ನು ಜೀವಂತವಾಗಿ ಇರಿಸ್ಕೊಳ್ತಾರೆ ಸೊ ಅದರಿಂದ ಆರ್ ಸಿ ಬಿಗೆ ಗೆ ತುಂಬ ಮುಖ್ಯವಾಗಿರುತ್ತೆ ಇಲ್ಲಿ ಅನಾಲಿಸಿಸ್ ಏನು ಮಾಡ್ಬೋದಪ್ಪ ಅಂತಂದರೆ ಇವತ್ತಿನ ದಿವಸ ಮ್ಯಾಚ್ ನಡೀತಾ ಇರೋದು ಮುಂಬೈನ ವಾಂಕೆಡೆ ಸ್ಟೇಡಿಯಮ್ಮಲ್ಲಿ ಆ ಮುಂಬೈನ ವಾಂಕೆಡೆ ಸ್ಟೇಡಿಯಂ ತುಂಬ ತುಂಬ ಒಂದು ಒಳ್ಳೊಳ್ಳೆ ಪಂದ್ಯಗಳಿಗೆ ಸಾಕ್ಷಿಯಾಗಿ ನಿಂತಿದೆ ನಮ್ಮ ಟೂ ತೌಸಂಡ್ ಲೆವೆನ್ ವರ್ಲ್ಡ್ ಕಪ್ಪಲ್ಲಿ ಶ್ರೀಲಂಕಾ ವಿರುದ್ಧ ವರ್ಲ್ಡ್ ಕಪ್ ಗೆದ್ದಿದ್ದು ಕೂಡ ಅದೇ ಒಂದು ಸ್ಟೇಡಿಯಮ್ಮಲ್ಲಿ ಮುಂಬೈನ ವಾಂಕೆಡೆ ಸ್ಟೇಡಿಯಮ್ಮಲ್ಲಿ ಸ್ನೇಹಿತರೆ ಆ ಸ್ಟೇಡಿಯಂ ಹೇಗೆ ಇದೆ ಅಂತಂದರೆ ಹೈ ಸ್ಕೋರಿಂಗ್ ಗೇಮ್ ಆಗುವಂಥ ಚಾನ್ಸಸ್ ಎಲ್ಲ ಇರುತ್ತೆ ಅಂದರೆ ಅದು ಗೆ ಅನುಕೂಲ ಆಗುವಂಥ ಪಿಚ್ಚು ಸೊ ಅದರಿಂದ ಇವತ್ತಿನ ದಿವಸದಲ್ಲಿ ಯಾರು ಟಾಸ್ ಗೆಲ್ತಾರೆ ಅದು ಮುಖ್ಯ ಆಗುತ್ತೆ ನಾವು ಆರ್ ಸಿ ಬಿನೇ ಟಾಸ್ ಗೆಲ್ಲಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ಳೋಣ ಒಂದು ವೇಳೆ ಆರ್ ಸಿ ಬಿ ಟಾಸ್ ಗೆದ್ರೆ ಬ್ಯಾಟಿಂಗ್ ತಗೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಬ್ಯಾಟಿಂಗ್ ತಗೊಂಡು ಒಂದು ಒಳ್ಳೆ ಸ್ಕೋರನ್ನು ಮಾಡಬೇಕು ಇವರು ಸುಮ್ಮನೆ ನೂರ ನಲ್ವತ್ತು ನೂರ ಐವತ್ತೆಲ್ಲ ಒಳ್ಕೊಂಡು ಏನೂ ಯೂಸ್ ಇಲ್ಲ ಯಾಕಂದರೆ ಅದು ಒಳ್ಳೆ ಬ್ಯಾಟಿಂಗ್ ಪಿಚ್ಚು ಮತ್ತು ಗುಜರಾತ್ ಬಂದುಬಿಟ್ಟು ವೀಕ್ ಟೀಮ್ ಅಲ್ಲ ನಂಬರ್ ಒನ್ ಪ್ಲೇಸಲ್ಲಿರುವಂತಹ ಒಂದು ಬಲಿಷ್ಠವಾದಂಥ ತಂಡ ಸೊ ಅದರಿಂದ ಎಬೌ ಟು ಇನ್ನೂರರ ಗಡಿ ದಾಟಿದ್ರೆ ಮಾತ್ರ ಜಿ ಟಿ ವಿರುದ್ಧ ಗೆಲ್ಲೋವಂಥ ಕನಸನ್ನು ನನಸು ಮಾಡಿಕೊಳ್ಬೋದು ಇಲ್ಲ ಅಂದರೆ ನಿಜಕ್ಕೂ ಆಗಲ್ಲ ನೂರ ನಲ್ವತ್ತು ನೂರ ಐವತ್ತು ಹೊಡೆದು ಬಿಟ್ರೆ ಆವಾಗಲೇ ಸೋತರು ಅಂತಲ್ಲ ಯಾಕಂದರೆ ತುಂಬ ಸ್ಟ್ರಾಂಗ್ ಇದೆ ಗುಜರಾತ್ ಟೈಟಾನ್ಸ್ ಟೀಮು ಅಲ್ಲಿ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಗಳಿದ್ದಾರೆ ರಾಹುಲ್ ತೇವಾಟಿಯಾ ಇರ್ಬೋದು ಹಾರ್ದಿಕ್ ಪಾಂಡ್ಯ ಇರ್ಬೋದು ಇನ್ನು ಬೌಲರ್ಗಳ ವಿಚಾರಕ್ಕೆ ಬಂದರೆ ರಶೀದ್ ಖಾನ್ ಅವರಂತೂ ಔಟ್ಸ್ಟ್ಯಾಂಡಿಂಗ್ ಎಫರ್ಟನ್ನು ಹಾಕ್ತಾರೆ ಔಟ್ಸ್ಟ್ಯಾಂಡಿಂಗ್ ಎಫರ್ಟ್ ಅವ್ರ ಮುಂದೆ ಯಾರೂ ಇಲ್ಲ ಅಂದ್ಕೋತೀನಿ ಮೋಸ್ಟ್ಲಿ ಐ ಪಿ ಎಲ್ಲಲ್ಲಿ ಏಕೆಂದರೆ ಅವರು ಬರೀ ಬೌಲರ್ ಅಷ್ಟೇ ಅಲ್ಲ ಬ್ಯಾಟಿಂಗಲ್ಲೂ ಕೂಡ ತುಂಬ ಮ್ಯಾಚ್ಗಳನ್ನ ಗೆಲ್ಲಿಸಿದ್ದಾರೆ ಸೊ ಅದರಿಂದ ಅವರು ಚೇಸಿಂಗನ್ನು ಚೆನ್ನಾಗಿ ಮಾಡ್ತಾರೆ ನಿಜ ಆದರೂ ಕೂಡ ಒಂದು ವೇಳೆ ಟಾಸ್ ಗೆದ್ದು ಪೇಸ್ ಬ್ಯಾಟಿಂಗ್ ತಂದಿರ ಚೇಸಿಂಗನ್ನು ತಗೊಂಡ್ರೆ ಅವರಂತೂ ಹಿಗ್ಗಾಮುಗ್ಗ ಹೊಡೆಯೋದಂತೂ ಕನ್ಫರ್ಮ್ ಟೂ ಹಂಡ್ರೆಡ್ ಎಬೋವ್ ಹೊಡೆಯೋದಂತೂ ಕನ್ಫರ್ಮು ಗುಜರಾತು ನಮ್ಮ ಆರ್ ಸಿ ಬಿ ಅವರ ದಾಖಲೆ ಟೂ ಹಂಡ್ರೆಡ್ ಎಬೋ ಚೇಜ್ ಮಾಡಿರೋ ದಾಖಲೆ ಯಾವುದೂ ಇಲ್ಲವೇ ಇಲ್ಲ ಬೇಕಾದ್ರೆ ಇಷ್ಟ್ರಿ ಇದೆ ತೆಗೆದು ನೋಡಿ ಯಾವುದು ಕೂಡ ಇನ್ನೂರ ಮೇಲೆ ಆರ್ ಸಿ ಬಿ ಹೊಡೆದೇ ಇಲ್ಲ ಇದುವರೆಗೂ ಇನ್ನು ಟೂ ಸಿಕ್ಸ್ಟಿ ತ್ರೀವರೆಗೂ ಫೇಸ್ ಬ್ಯಾಟಿಂಗ್ ತೊಗೊಂಡಾಗ ಹೊಡೆದಿದ್ದಾರೆ ಅತಿ ಹೆಚ್ಚು ರನ್ ಮಾಡಿದ್ದಾರೆ ಅತಿ ಹೆಚ್ಚು ರನ್ ಚೇಸ್ ಮಾಡಿರೋ ದಾಖಲೆ ಯಾವುದೂ ಇಲ್ಲ ರೀ ಸೊ ಅದರಿಂದ ಆರ್ ಸಿ ಬಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ್ರೆ ತುಂಬಾ ಮುಖ್ಯ ಅದರಲ್ಲೂ ಕೂಡ ಬೌಲರ್ಗಳಂತೂ ಲಾಸ್ಟ್ ಟೈಮು ಪಂಜಾಬ್ ಮೇಲೆ ಮಾಡಿದ್ರಲ್ಲ ಆ ತಪ್ಪಂತೂ ಮಾಡಲೇಬಾರ್ದು ಆರಾಮಾಗಿ ಟಾಸ್ ಗೆದ್ದಿದ್ರು ಬ್ಯಾಟಿಂಗ್ ತಗೊಳಬೋದಿತ್ತು ಅಲ್ಲಿ ಡೂಪ್ಲೆಸಿ ಮಾಡಿದ ಮೊದಲ ದೊಡ್ಡ ಎಡವು ಅಂದರೆ ಅದೇನೇ ಬ್ಯಾಟಿಂಗನ್ನು ತಗೊಂಡಿರೋ ಫೀಲ್ಡಿಂಗನ್ನು ಆಯ್ಕೆ ಮಾಡಿ ಹುಚ್ಚು ನಾಯ್ ಹೊಡೆದಂಗೆ ಹೊಡೆಸ್ಕೊಂಡ್ರೆ ಇನ್ನೇನಾಗುತ್ತಪ್ಪ ಇಲ್ಲಿಗೆಲ್ಲಕ್ಕಾಗುತ್ತೆ ಸೊ ಆ ಒಂದು ಉದ್ದೇಶದಿಂದಲೇ ಈ ಟಾಸ್ ಗೆದ್ದು ಬ್ಯಾಟಿಂಗನ್ನು ಈ ಸಲ ಆಯ್ಕೆ ಮಾಡಿಕೊಂಡ್ರೆ ಗ್ಯಾರಂಟಿ ಟೂ ಹಂಡ್ರೆಡ್ ಅಬೌ ರನ್ ಮಾಡಬಹುದು ಯಾಕಂದರೆ ಚೇಸಿಂಗಲ್ಲಿ ಸ್ಕೋರ್ ಬೋರ್ಡ್ ಅಂತ ಒತ್ತಡ ಇರುತ್ತೆ ಅಷ್ಟು ಸ್ಕೋರ್ ಆಗಿದೆ ಇಷ್ಟು ಸ್ಕೋರ್ ಆಗಿದೆ ಆ ಸ್ಕೋರನ್ನು ಚೇಸ್ ಮಾಡಬೇಕು ಅನ್ನೋ ಒತ್ತಡ ಇರುತ್ತೆ ಆದರೆ ಪೇಸ್ ಬ್ಯಾಟಿಂಗಲ್ಲಿ ಆ ಒತ್ತಡ ಇರೋದಿಲ್ಲ ಮತ್ತು ಬ್ಯಾಟಿಂಗಿಗೆ ಅನುಕೂಲವಾಗುವಂಥ ಪಿಚ್ಚು ವಾಂಕೆಡೆ ಸ್ಟೇಡಿಯಮ್ಮು ಅದು ಎಲ್ಲರಿಗೂ ಗೊತ್ತಿರೋ ವಿಷಯ ಮೊನ್ನೆ ಒಂದನೇ ಮ್ಯಾಚ್ ನಡೀತಲ್ಲ ಮುಂಬೈ ಮತ್ತು ಎಸ್ ಆರ್ ಎಚ್ಚು ಅದು ಕೂಡ ಐ ಸ್ಕೋರಿಂಗ್ ಗೇಮು ಚೇಸಿಂಗ್ ಲೆವೆಲಿಗೆ ಬಂದು ಸೋತರು ಮುಂಬೈ ಸೊ ಆ ಒಂದು ಉದ್ದೇಶದಿಂದ ಐ ಸ್ಕೋರಿಂಗ್ ಗೇಮ್ ಆಗುತ್ತೆ ಅದರಿಂದ ಬ್ಯಾಟಿಂಗ್ ತಗೊಂಡಿರ ಫೀಲ್ಡಿಂಗ್ ತಗೊಂಡ್ರಂತೂ ಓ ಹೊಲ್ಟೋದ್ರು ಅಂತಲೇ ಮುಖ್ಯ ಅಂದರೆ ಇವತ್ತ ಟಾಸ್ ತುಂಬಾ ಮುಖ್ಯ ಆಗುತ್ತೆ ಸ್ನೇಹಿತರೆ ಟಾಸ್ ಗೆಲ್ಲದವ್ರು ಯಾರು ಟಾಸ್ ಗೆಲ್ತಾರೋ ಅವರು ಮ್ಯಾಚ್ ಗೆದ್ರು ಅಂತಲೇ ಅರ್ಥ ಅಂದರೆ ಒಳ್ಳೆ ನಿರ್ಧಾರ ತಗೋಬೇಕು ಒಳ್ಳೆ ನಿರ್ಧಾರ ತಗೊಂಡಿರೋ ಟಾಸ್ ಗೆದ್ದುಬಿಟ್ಟು ಅಂದ್ರೆ ಮ್ಯಾಚು ಗೆಲ್ಲಕ್ಕಾಗಲ್ಲ ಒಳ್ಳೆ ನಿರ್ಧಾರ ತಗೊಂಡು ಒಳ್ಳೆ ಔಟ್ಸ್ಟ್ಯಾಂಡಿಂಗ್ ಎಫರ್ಟನ್ನು ಹಾಕಬೇಕು ಎಲ್ಲರೂ ಕೂಡ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಆಗ್ತಾ ಇರೋದೇನಂದ್ರೆ ಮೇನ್ ಬೌಲರ್ಗಳ ವೈಫಲ್ಯ ಜಾಸ್ತಿ ರನ್ ಹೊಡೆದಿದ್ರೂ ಕೂಡ ಇವರು ಚೆನ್ನಾಗಿ ಓಡಿಸ್ಕೊಂಡ್ಬಿಡ್ತಾರೆ ಲಾಸ್ಟ್ ಟೈಮು ಪಂಜಾಬ್ ಮೇಲೆ ಆಗಿದ್ದಂಗೆ ಮೊದಲನೇ ಮ್ಯಾಚು ಇನ್ನೂರ ಐದರನ್ನೇನೋ ಹೊಡೆದಿದ್ರು ಇನ್ನೂರ ಹತ್ರ ಹೊಡೆದಿದ್ರು ಕೂಡ ಅದು ಕೂಡ ಚೇಜ್ ಮಾಡಾಕ್ಬಿಟ್ಟಿದ್ರು ಒಡಿಯನ್ಸ್ ಸ್ಮಿತ್ ಚೆನ್ನಾಗಿ ಹೊಡೆದಿದ್ರು ಆ ಥರ ಆಗಬಾರ್ದು ಈ ಸಲ ಇಷ್ಟೆಲ್ಲ ಆದರೆ ನೋಡಿ ಸ್ನೇಹಿತರೆ ಆರ್ ಸಿ ಬಿ ಪಕ್ಕಾಗಿ ಗೆಲ್ತಾರೆ ಪ್ಲೇ ಆಫು ಕೂಡ ಹೋಗ್ತಾರೆ ಆರ್ ಸಿ ಬಿ ಮತ್ತು ಬೇರೆ ಯಾವುದೋ ಒಂದು ಟೀಮ್ ಇರಲಿ ಆರ್ ಸಿ ಬಿ ಇದ್ದಾಗ ಆರ್ ಸಿ ಬಿ ಗೆಲ್ಬೇಕು ಅಷ್ಟೇ ಆರ್ ಸಿ ಬಿಟ್ಕೊಡೋ ಮತ್ತೆ ಇಲ್ಲ ಆರ್ ಸಿ ಬಿ ಗೆಲ್ಬೇಕು ಈ ಸ್ನೇಹಿತರೆ ಇದು ಈ ವಿಡಿಯೋದ ಪ್ರೀ ಮ್ಯಾಚ್ ಅನಾಲಿಸಿಸ್ ನಿಮಗೆ ಪೋಸ್ಟ್ ಮ್ಯಾಚ್ ಅನಾಲಿಸು ಕೂಡ ಬರುತ್ತೆ ವೆಯ್ಟ್ ಮಾಡಿ ಅದಕ್ಕೆ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ವಿಡಿಯೋಗೆ ಒಂದು ಲಿಂಕ್ ಕೊಡಿ ಈ ವಿಡಿಯೋಗೆ ಒಂದು ಲಿಂಕ್ ಕೊಡಿ ಅನ್ನೋದ್ಕಿಂತ ವಿಡಿಯೋನ ಒಂದು ಲೈಕ್ ಮಾಡಿ ಸಾರಿ ನಾನು ಲಿಂಕ್ ಹಾಕ್ಬೇಕು ನಿಮಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಜಾಹಿಂದ जय कर्नाटका